ಬಿಡದಿಗೆ ಒಂದು ವಂಡರ್ಫುಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂತ ಭಾಗ್ಯ ಕೂಡ ಬರಲಿದೆಯಾ? ಏರ್ಪೋರ್ಟ್ ಬಂದು ಏನ್ ಪ್ರಾಫಿಟ್ ಆಗುತ್ತೆ ಜನಗಳಿಗೆ? ಇದು ಜಾಗ ಇಲ್ಲ, ವಿಮಾನ ನಿಲ್ದಾಣ ಮಾಡ್ತೀನಿ ಅಂತ ಬಂದ್ರೆ ಅದು ಅವ್ರ ದುರ್ದೈವ, ರೈತರ ದುರ್ದೈವ ಅಂತ ಹೇಳ್ಬೇಕು. ನಮ್ ಜಮೀನ್ ಇದು ಸಾಕೊಂತೀವಿ, ಕೆಲವ್ರು ಜಮೀನ್ ಹೋಗ್ಬಿಟ್ಟು ಸಾಕೊಂತ ಅವ್ರು ಅವ್ರೆ. ಆರೋ ಹಳ್ಳಿ ಜನರಿಗೆ ಆರೋ ಭಾಗ್ಯ ಬರುತ್ತಾ? ಪಾಪ ಯಾಕೆ ನಾವೇ ಹಳ್ಳಿಯವ್ರೇನೆ ಇದ್ರಲ್ಲಿ ಹೋಗ್ಬಾರ್ದು, ಪ್ಲೇಟಲ್ಲಿ ಹೋಗ್ಬಾರ್ದು ಅಂತ ರೂಲ್ಸ್ ಇದೆ. ಆರು ಹಳ್ಳಿ ಜನ ಆರ್ಬೇಕು ಅಂತ ಹೇಳ್ತಾರೆ, ಓಕೆ ಒಪ್ಕೊಳ್ಳೋಣ. ಆರ್ಸುವಂತ ವ್ಯಕ್ತಿಗಳು ಯಾರವ್ರೆ? ಮಾಡಬಹುದು, ಆಯ್ತಲ್ಲ, ಇಲ್ಲಿ ಮಾಡ್ರೆ ಚೆನ್ನಾಗಿದಲ್ವಾ? ಒಳ್ಳೇದೋ ಕೆಟ್ಟದೋ ದೊಡ್ಡವ್ರು ಅವ್ರಿಗೆ ಗೊತ್ತು, ನಾವ್ ಏನ್ ಓದಿದವಪ್ಪ. ಎಷ್ಟು ಏರ್ಪೋರ್ಟ್ಗೆ ಆಗ್ತದೆ ಅಂದ್ರೆ, ಯಾರು ರೈತರುಗಳಂತೂ ಇರಲ್ಲ, ಆಲ್ಮೋಸ್ಟ್ ಇದ್ರೆ 10% ಇರ್ತದೆ. ನೆಲಮಂಗಲದಲ್ಲಿ ಏರ್ಪೋರ್ಟ್ ಆಗುತ್ತಾ? ಆದ್ರೆ ತುಂಬಾ ಒಳ್ಳೆಯದು, ನಮಗಿಲ್ಲಾಂದ್ರೂ ಬೇರೆಯವ್ರಿಗಾರು ಬೇಕಾಗುತ್ತೆ, ಅನುಕೂಲ ಆಗುತ್ತೆ, ಎಲ್ಲಾರ್ಗು ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಅಲ್ಲಿಂದ ಒಂದು 30-40 kilometer ಹೋಗೋದು. ಕೃಷಿ ಜಮೀನು ಆದಷ್ಟು ಕಡಿಮೆ ಸ್ವಾಧೀನ ಆಗ್ಬೇಕು. ಕೃಷಿ ಜಮೀನು 120 ಎಕರೆ 130 ಎಕರೆ ಇದು ಗೌರ್ಮೆಂಟ್ ಲ್ಯಾಂಡ್ ಐತೆ, ಇಲ್ಲೇ ಏರಿರ್ತಾವ. ನಮ್ ಕಡೆ ಜನ ಬೇಡ ಅಂತವ್ರ ಸರ್, ಅದೇ ಖುಷಿ ಇದ್ದೇವೆ, ಖುಷಿ ಇದ್ರೆ. ಬಿಡದಿಯಲ್ಲಿ ವಂಡರ್ಲಾ ಇದೆ, ಆದ್ರೆ ಬಿಡದಿಗೆ ಒಂದು ವಂಡರ್ಫುಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುವಂತ ಭಾಗ್ಯ ಕೂಡ ಬರಲಿದೆಯಾ? ಹಾಗಾದ್ರೆ ಬಿಡದಿ ಜನ ಇದಕ್ಕೆ ಏನಂತಾರೆ? ಯಾಕಂದ್ರೆ ರಾಜ್ಯ ನಿರ್ಧಾರ ಮಾಡಿದೆ, ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡಬೇಕು. ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದಕ್ಕಿರುವಂತ ಒತ್ತಡ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಬೇಕು ಅಂದ್ರೆ ಬೆಂಗಳೂರಿನ ಪಕ್ಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ. ಹಾಗಾದ್ರೆ ಇದಕ್ಕೆ 4-5 ಜಾಗಗಳನ್ನ ಈಗಾಗಲೇ ಫೈನಲ್ ಮಾಡಲಾಗಿದೆ. ಅದರಲ್ಲಿ ಯಾವುದು ಅನ್ನೋದನ್ನ ತಾಂತ್ರಿಕ ಸಮಿತಿ ಫೈನಲ್ ಮಾಡುತ್ತೆ. ಒಂದು 15 ತಾಂತ್ರಿಕ ಮಾನದಂಡಗಳನ್ನ ಇಟ್ಕೊಂಡು ಎಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ಫೈನಲ್ ಮಾಡುತ್ತೆ. ಹಾಗಾಗಿ ನಾವು ಬಿಡದಿ ಜನರಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋದಿಕ್ಕೆ. ಹಾಗೆ ಹಾರೋಹಳ್ಳಿ, ಸೋಮನಹಳ್ಳಿ, ತುಮಕೂರು ಭಾಗ ಎಲ್ಲಾ ಕಡೆ ಜನರನ್ನ ಮಾತಾಡ್ಸೋಣ. ಹಾಗೇನೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನೆಲ್ಲ ತಯಾರಿ ಆಗುತ್ತೆ, ಏನು ಎಷ್ಟೆಲ್ಲ ಒಂದು ನಿರೀಕ್ಷೆಗಳಿದೆ ಅನ್ನೋದನ್ನ ತಿಳ್ಕೊಂಬರೋಣ, ಬನ್ನಿ. ಟೋಟಲ್ ಗ್ರೀನ್ ಬೆಲ್ಟ್ ಏನಿದೆ ಈಗ ಸರೌಂಡಿಂಗ್, ಏನ್ ತೊರೆ ಹೋಗಿದೆ ಅದೆಲ್ಲ ಸರೌಂಡಿಂಗ್ ಇರೋದಿಲ್ಲ, ಕೃಷಿ ಮಾಡ್ತಾ ಇರೋದು. ಈಗ ಆಲ್ರೆಡಿ ಇಂಡಸ್ಟ್ರಿ ಬಂದು ಅರ್ಧ ವ್ಯವಸಾಯ ಹಾಳಾಗಿ ಹೋಗಿದೆ. ಅವ್ರ ಆಲ್ರೆಡಿ ಬಂದಿರೋ ದುಡ್ಡಲ್ಲಿ ತಿನ್ಕೊಂಡು ಕುಡ್ಕೊಂಡು ಹಾಳು ಮಾಡಾಗಿದೆ. ಇನ್ ನೆಕ್ಸ್ಟ್ ಅವ್ರ ಮಕ್ಕಳ ಫ್ಯೂಚರ್ ಅಂತೂ ಅಲ್ಲಿಗೆ ನಿಂತೋಗಿದೆ. ಇನ್ ಏರ್ಪೋರ್ಟ್ ಬಂದು ಏನ್ ಪ್ರಾಫಿಟ್ ಆಗುತ್ತೆ ಜನಗಳಿಗೆ? ಬೆಳೆಯುತ್ತೆ, ಯಾವ್ದು ಬೆಳೆಯುತ್ತೆ? ಕಮರ್ಷಿಯಲ್ ಬೆಳೆಯುತ್ತೆ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಷ್ಟೇ. ಭೂಮಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸರ್. ಈಗ ನನ್ನ ಹತ್ರ 1 acre ಇದೆ, ಮಾರ್ಬಿಡ್ತೀನಿ ಸರಿ, ನೆಕ್ಸ್ಟ್ ಫ್ಯೂಚರ್ ಏನ್? ನಂದು 1 ವರ್ಷ ಇಲ್ಲ, ನನ್ನ ಮಗ ಅವನ್ ಮಗನ್ಗೆ ಎಲ್ಲಿಂದ ಬರುತ್ತೆ? ಕೊಂಡ್ಕೊಳಕ್ ಆಗುತ್ತ ನೆಕ್ಸ್ಟ್ ಅದ್ರ? ಏರ್ಪೋರ್ಟ್ ಇಂದ ಯಾವ್ದೇ ರೀತಿ ಯೂಸ್ ಇಲ್ಲ. ಏರ್ಪೋರ್ಟ್ ಮಾಡ್ತಾರ, ಎಲ್ಲಿ ಗ್ರೀನ್ ಬೆಲ್ಟ್ ಇರಲ್ವೋ ಅಲ್ಲಿ ಏರಿಯಾ ತಗೊಂಡ್ ಮಾಡ್. ಅದೇನೋ ಒಳ್ಳೇದೇನೆ, ಏನು ಇವ್ರಿಗೂ ಒಳ್ಳೆ ಪ್ರಯೋಜನ ಆಗ್ತದೆ. ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ತುಂಬಾ ಪ್ರಯೋಜನ ಆಗುತ್ತೆ. ಟೊಯಾಟಾ ಇದೆ, ಬಾಷ್ ಕಂಪನಿ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇದೆ ಅಲ್ಲಿ, ಅದರಿಂದ ಅವ್ರು ಚೆನ್ನಾಗಿ ಪ್ರಯೋಜನ ಆಗ್ತದೆ. ಅದರಿಂದ ಮತ್ತೆ ಇದು ಹೈವೇ ರೋಡ್ ಎಲ್ಲ ಆಗಿದೆಯಲ್ಲ, ಅದರಿಂದ ಬೇಗ ಕ್ಲಿಕ್ ಆಗುತ್ತೆ. ಈ ಜನ ಅಂದ್ರೆ ಆಲ್ರೆಡಿ ಹೊರಟೋಗಿದ್ದಾರೆ, ಮ್ಯಾಕ್ಸಿಮಮ್ ಹೊರಟೋಗಿದ್ದಾರೆ. ಯಾಕಂದ್ರೆ ಮೊದಲೇ ಟೊಯಾಟಾ, ಬಾಷ್ ಕಂಪ್ನಿ ಅವೆಲ್ಲ ಬಂತಲ್ಲ, ಅವಾಗೆಲ್ಲ ಅಕ್ವೇರ್ ಆಗಿ ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ ಮ್ಯಾಕ್ಸಿಮಮ್ ಹೊರಟೋಗಿದೆ. ಈಗೇನಿಲ್ಲ, ಏನು ಇದ್ರೆ 5-10% ಜನ ಮಾತ್ರ ಮಾಡ್ತಾ ಇದಾರೆ ಅಷ್ಟೇ. ಅದು ಕೃಷಿ ಅಂತಂದ್ರೆ ರೇಷ್ಮೆ ಸ್ವಲ್ಪ ಬೆಳ್ಕೊಳ್ತಾ ಇದಾರೆ, ಅದು ಬಿಟ್ಟರೆ ಕೃಷಿ ಕಡಿಮೆ ಇದೆ ಈ ಏರಿಯಾದಲ್ಲಿ. ಮೊದಲು ತರ ಇಲ್ಲ, ಎಲ್ಲ ಅಕ್ವೇರ್ ಆಗೋಯ್ತಲ್ಲ. ಅಕ್ವೇರ್ ಆಗಕ್ ಮುಂಚೆ ಮ್ಯಾಕ್ಸಿಮಮ್ 2000 ಆ ಟೈಮಲ್ಲಿ ಎಲ್ಲ ತುಂಬಾನೇ ಇತ್ತು ಆ ಕಡೆ, ಎಲ್ಲ ಒಂದು ಫ್ಯಾಕ್ಟ್ರಿಗಳು ಕಟ್ಬಿಟ್ರಲ್ವಾ, ಎಲ್ಲ ಹೊರಟಾಯ್ತು. ಈಗೇನಿಲ್ಲ, ಇಂಟರ್ನ್ಯಾಷನಲ್ ಅಂದ್ರೆ ಬೆಂಗಳೂರಿಂದ ಹೋಗ್ಬೇಕು ಅಂದ್ರೆ 2-3 hours ಆಗುತ್ತೆ ಹಳ್ಳಿಯಿಂದ. ಇಲ್ಲಿಗೆ ಬಂದ್ರೆ ತುಂಬಾ ಈಸಿ ಆಗುತ್ತವ. ಇವಾಗ ಎಜುಕೇಶನ್ ಪರ್ಪಸ್ ಅಂತ ಫಾರಿನ್ ಎಲ್ಲ ಹೋಗ್ಬೇಕು ಅಂದ್ರೆ ನಾವು ಇಲ್ಲಿ ಬೆಂಗಳೂರಿಗೆ 3-4 hours ಆಗೇ ಆಗುತ್ತೆ ಜರ್ನಿ. ಅದಕ್ಕೆ ನಮ್ಮ ಬಿಡದಿಗ್ ಬಂದ್ರೇನೆ, ಯಾಕಂದ್ರೆ ನಾವು ವಿಲೇಜ್ ಇಂದ ಬರ್ಬೇಕವ, ವಿಲೇಜ್ ಅಲ್ಲಿ ಅಷ್ಟೊಂದು ಬಸ್ ಸಿಕ್ಕಲ್ಲ. ಸೊ ಅದಕ್ಕೆ ಇಲ್ಲಿ ಇದಿಂದಾನೆ ಬರ್ಬೇಕು, ಇಲ್ಲೇ ಬಿಡ್ಬೇಕು. ಕೃಷಿನ ಜೊತೆಗಿರ್ಬೇಕು ಅಂದ್ರೆ ಇವಾಗ ನೋಡಿ, ಡೆವಲಪ್ ಆಗದೆ ಇರೋ ಪ್ಲೇಸ್ ಅಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ಎಲ್ಲೇನ್ ಬೆಳೆಯಲ್ವೋ, ನೀರ್ ಸಿಕ್ಕಲ್ವೋ, ಅಲ್ಲಿ ಬೇಕಾದ್ರೆ ಡೆವಲಪ್ ಮಾಡ್ಲಿ, ಮಿಕ್ಕಿತವೆಲ್ಲ ಏನು ಮಾಡಕ್ ಹೋಗ್ಬಾರ್ದಲ್ವಾ. ಇಲ್ಲೆಲ್ಲ ಕಂಪ್ನಿಗಳು ಜಾಸ್ತಿ ಆಗೋದಲ್ಲ ಸರ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ರು ಇಲ್ಲಿ ಜಾಗ ಇಲ್ಲ, ಜಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ ಅದನ್ನ ಪ್ರಾಬ್ಲಮ್ ಏನಿಲ್ಲ.
ಈಗ ಆಲ್ರೆಡಿ ನಾವು ಇಲ್ಲಿಂದ ದೇವನಹಳ್ಳಿ ಬೆಂಗಳೂರು ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಎರಡು ಅವರ್ 3 ಅವರ್ ಆವರೇಜ್ ಆಗಿ ಆಗುತ್ತೆ. ಸ್ವಲ್ಪ ಏನಾದ್ರು ಜಾಮ್ ಆಯ್ತು ಅಂದ್ರೆ 3 ಅವರ್ ಬೇಕೇ ಬೇಕಾಗುತ್ತೆ. ಈಗ ಇಲ್ಲಿಂದ ದೇವನಹಳ್ಳಿ ಹೋಗ್ಬೇಕಂದ್ರೆ 3 ಅವರ್ ಬೇಕು ಆವರೇಜ್ ಅಲ್ಲಿ, ಆದ್ರೂ ಎಲ್ಲ ಬೆಟರ್ ಅಲ್ವಾ? ಇಲ್ಲಿ ಹೋಗೋರ್ಗೆಲ್ಲ ಬೆಟರ್ 100%, ಅವೇನು ಪ್ರಾಬ್ಲಮ್ ಏನಾಗಲ್ಲ. ಈಗ ಇಲ್ಲಿ ಇವ್ರೇ ಸುಮಾರು ಕೃಷಿ ಮಾಡ್ತಕ್ಕಂಥ ರೈತರೇ ಜಾಸ್ತಿ ಇಲ್ಲಿ ಇದ್ದಿದ್ದು. ಈಗ ಹೇಗಾದಾಗ ಏನು ಮಾಡ್ಬಿಟ್ರು, ಈ KDP ಅಂತ ಒಂದು ಬಂದ್ಬಿಟ್ಟು ಈಗಾಗಲೇ ಸುಮಾರು ಒಂದು 2000 ಎಕರೆ ಆಪರೇಷನ್ ಮಾಡ್ಕೊಬಿಡ್ತು. ಆಪರೇಷನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಸುಮಾರು ಕುಟುಂಬಗಳು ರೈತರು ಬೀದಿ ಪಾಲಾಗೋದ್ರು. ಅವಾಗ ತಾತ್ಕಾಲಿಕ ಹಣ ಕೊಟ್ಟರು, ಹಣನೂ ಕಳ್ಕೊಂಡ್ರು, ಜಮೀನು ಕಳ್ಕೊಂಡು ಈಗ ಕೆಲವು ಜನ ಬೀದಿ ಪಾಲಾಗ್ಬಿಟ್ಟಾರೆ. ಸ್ವಲ್ಪ ಅಷ್ಟೇ ಇಷ್ಟೋ ಜಮೀನು ಸ್ವಲ್ಪ ಉಳಿಕೆ ಇಲ್ಲಿ ಉಳಿದಿತ್ತು. ಇವಾಗ ಅದಕ್ಕೂ ಕಿತ್ಕೊಂಡು ವಿಮಾನ ನಿಲ್ದಾಣ ಮಾಡ್ತೀನಿ ಅಂತ ಬಂದರೆ ಅದು ಅವ್ರ ದುರ್ದೈವ, ರೈತರ ದುರ್ದೈವ ಅಂತ ಹೇಳ್ಬೇಕಾಯ್ತು. ಒಂದು ರೀತಿಲಿ ಇದು ನೋಡ್ಕೋಬೇಕಂದ್ರೆ ಡೆವಲಪ್ ಆದಾಗ ನಮ್ಮ ಏರಿಯಾನು ಒಂದು ಇದಾಗಿ ಆಗ್ಬೋದೇನೋ ಅಂತ ಒಂದು ಅದರಲ್ಲೂ ಕಾಣ್ತದೆ. ಇವೆಲ್ಲರಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ಸ್ವಲ್ಪ. ಕೆಲವರು ನಮ್ಮ ಜಮೀನು ಇದ್ದು ಸಾಕೋತೀವಿ, ಕೆಲವರು ಜಮೀನು ಹೋಗ್ಬಿಟ್ಟು ಸಾಕೋತ ಅವರೇ ಅಲ್ಲಲ್ಲ, ಹಿಂದೆಲ್ಲ ನಾವು ಹೇಳೋದು ಅಷ್ಟೇ, ಇನ್ನೊಬ್ಬ ಹೇಳೋದು ಅಷ್ಟೇ. ಕೆಲವ್ರಿಗೆ 1 ಎಕರೆ ಆದ್ರೂ ನನ್ನ ಮಕ್ಕಳುಗಳ ಇರ್ಲಿಲ್ಲಪ್ಪ ಅಂತ ನಮ್ಮ ಮನಸ್ಸಲ್ಲಿ ಇರ್ತೀವಿ ಅಂತೀವಿ. ಕೆಲವ್ರಲ್ಲೇ ನಾನೇ ಹೀಗೆ ಮಜಾ ಮಾಡಿ ಬಿಸಾಕನೋ ಅವ್ರೆ ಅಂತಿರೋ ಅವ್ರೆ. ಈಗ ನಮ್ಗೆ ಉಳ್ಕೊಂಡ್ರೆ ಒಳ್ಳೇದ್ರಿ, ಭವಿಷ್ಯ ಉಳ್ಕೊಂಡ್ರೆ. ಯಾಕೆ ಗೊತ್ತಾ, ಇವತ್ತಲ್ಲ ನನ್ನ ಮೊಮ್ಮಕ್ಳು ಮೊಮ್ಮಕ್ಳಿಗಾದ್ರು ಇಷ್ಟೆಲ್ಲ ಜಾಗ ಅಂತ ಇರ್ತದೆ ಅಲ್ಲ, ಹಿಂಗೆ ಹೇಳ್ದಂತೆಲ್ಲ ಇರ್ತದೆ. ಈಗ ನಾವು ಹೀಗೆ ಕೊಟ್ಬಿಡ್ತೀರಿ, 6 ಕಸ 3 ಕಸ ಕೊಡ್ತಾರೆ, ಅದು ಕಳ್ಕೊಂಡ್ಬಿಡ್ತೀವಿ, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ದು ಕೊಡೆಯಲ್ಲ. ನೀ ಈಗ ಇದರಲ್ಲಿ ಏನೇ ಸಮಸ್ಯೆ ಅಂದ್ರೆ, ಪ್ರಪಂಚ ಬೆಳೀಲಿ, 1 ಎಕರೆ ಮಾಡ್ಕೊಂಡು 1/2 ಎಕರೆ 3 ಎಕರೆ ಮಾಡ್ಕೊಂಡವ್ರೆ ಅವರು ಅಕ್ವೈರ್ ಮಾಡ್ಕೊಂತಾರೆ, ಅದು ಒಪ್ಕೊಂತೀನಿ. ಎಷ್ಟು ಕೊಡ್ತೀರಿ ದುಡ್ಡು? ಕೊಡಲ್ಲ. ಅತ್ಯವಂತ ವಿಲೇಜ್ ಅಂತ ಐತೆ, ಅತ್ಯವಂತ ವಿಲೇಜ್ ಅಂತ ಇದ್ದಾಗ 1 ಎಕರೆ 2 ಕೋಟಿ ಕೊಡ್ತೀರಾ? ಕೊಡಲ್ಲ ಅಲ್ವಾ? ಈಗ ನನಗೆ 3 ಜನ ಹೆಣ್ಮಕ್ಳವ್ರೆ, ಅರ್ಥ ಮಾಡ್ಕೊಳ್ಳಿ, 2 ಗಂಡ್ಮಕ್ಳವ್ರೆ, ಎಲ್ಲ ಚಿಕ್ಕ ಚಿಕ್ಕವೆ, ಅವ್ರ ಮದುವೆ ಮಾಡಬೇಕು. ನಾನೇನು ಮಾಡಲಿ? ಒಬ್ಬಂದ ಕಳ್ಸ್ಬಿಡ್ಲ, ನೀನು ಕರ್ಕೊಂಡು ಹೋಗು, ನೀನು ಕಟ್ಕೊಂಬಾರ ಇನ್ನುಷ್ಟ ನನ್ನೆಲ್ಲ ಗೊತ್ತಿರೋದು ಹೇಳ್ತೀನಿ. ಆದರೆ ಕಷ್ಟ ಕಷ್ಟ ಆಗಿದೆ, 1 ಎಕರೆಗೆ 1.5 ಕೋಟಿ ಕೊಡ್ತೀರಾ? ಕೊಡಲ್ಲ. ಮಾಡಿ, ಪ್ರಪಂಚ ಬೆಳೀಲಿ, ಇದು ಬೆಂಗಳೂರೇ, ನೀವು ನಿಂತಿದ್ರಲ್ಲ, ಇದು ಬೆಂಗಳೂರೇ, ನನ್ನ ಕನಸಿಗೆ ಹೇಳ್ತಾ ಇರೋದು ಇದು ಬೆಂಗಳೂರೇ, ಬಿಡದಿ ಪೂರ್ತಿ ಬೆಂಗಳೂರೇ. ಈಗ ಹೇಳ್ದ ಇವ್ರೂರು ಪೂರ್ತಿ ಅಕ್ವೈರು, ಪಂಚಕಾರದು ಅಕ್ವೈರ್ ಮಾಡಿರೋದು, ಅದು ನಿಜವಾಗೈತೆ, ಕಂಡಾಗೈತೆ. ಮಾಡಿ, ಮಾಡಿದ್ಮೇಲೆ ಎಷ್ಟು ಕೊಡ್ತೀರಿ? ಜಮೀನಿದ್ರೆ ಒಳ್ಳೆಯದು, ಜಮೀನಿದ್ರೆ ಒಳ್ಳೆಯದು. ಏನೋ ಹೊಲ್ದ ಹತ್ರ ಹೋಗಿ ನಮ್ದು ಅಂತ ಹೊಲ ಹೋಗಿ ಹೊಲ್ದ ಹತ್ರ ಒಂದು ಸ್ವಲ್ಪ ಹಸು ಮೇಸ್ಕೊಂಡು ಒಂದಷ್ಟೊತ್ತು ಹೊಲ್ದ ಹತ್ರ ಕೆಲಸ ಮಾಡ್ಬಿಟ್ಟು ಬರ್ತೀವಿ. ನಮಗೆ ಜಮೀನು ಹೊರಟೋಗ್ಬಿಟ್ರೆ ಮುಂದಿನ ದಾರಿ ಮನುಷ್ಯನಿಗೆ ಬೆಲೆನೇ ಇಲ್ಲ. ಜಮೀನು ಹೋದ್ರೆ ನಮಗೂ ನಾವು ಹೋದಂಗೆ, ಆ ಥರ ಇನ್ನೇನಿಲ್ಲ. ಹೆಸರೇ ಹಾರೋಹಳ್ಳಿ ಅಂದ್ರೆ ಹಾರೋಹಳ್ಳಿ ಜನರಿಗೆ ಹಾರೋ ಭಾಗ್ಯ ಬರುತ್ತಾ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಈ ಹಾರೋಹಳ್ಳಿಯಲ್ಲಿ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದನ್ನು ಕೂಡ ಒಂದು ಸ್ಥಳವಾಗಿ ಪ್ರಪೋಸ್ ಮಾಡಿದ್ದಾರೆ ಅಂತ ಸರ್ಕಾರ ಏನು ಮಾಹಿತಿ ಕೊಡ್ತಾ ಇರುವಂಥದ್ದು. ಹಾರೋಹಳ್ಳಿ, ಕುಣಿಗಲ್, ಸೋಮನಹಳ್ಳಿ, ಹಾಗೆ ದಾಬಸ್ಪೇಟೆ, ಹಾಗೆಯೇ ಬಿಡದಿ ಭಾಗಗಳಲ್ಲಿ ಎಲ್ಲ ಆಗ್ಬೋದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅದಕ್ಕೆ 1000 ಎಕರೆ ಭೂಮಿ ಬೇಕಾಗುತ್ತೆ. ಹಾಗಾಗಿ ಈ ರೀತಿಯ ಒಂದು ದೊಡ್ಡ ಪ್ರಯತ್ನಕ್ಕೆ ಹಾರೋಹಳ್ಳಿಗೆ ಅವಕಾಶ ಸಿಗುತ್ತೆ. ಇಲ್ಲ, ಜನ ನಾವು ಹಾರೋದಿಲ್ಲಪ್ಪ, ನೆಲದ ಮೇಲೆ ಇರ್ತೀವಿ, ನಮಗೆ ಏರ್ಪೋರ್ಟ್ ಬೇಡ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾರ. ಜನರನ್ನು ಕೇಳೋಣ, ಹಾಗೆ ಜಾಗ ನೋಡೋಣ, ಬೇರೆ ಬೇರೆ ಜನರ ಒಪಿನಿಯನ್ ಏನಾಗಿರುತ್ತೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿಗೆ ಬೇಕು, ಬನ್ನಿ ತಿಳ್ಕೊಂಡು. ಇಂಟರ್ನ್ಯಾಷನಲ್ ಕಂಪ್ನಿಗಳೆಲ್ಲ ಇದೆ, ಅವ್ರು ಬರೋಕೆ ಹೋಗೋರಿಗೆ ಅನುಕೂಲ ಆಗುತ್ತಲ್ವಾ? ಇಲ್ಲಿ ಬಿಡದಿನೂ ಹತ್ರ ಆಗುತ್ತೆ, ಬಿಡದಿಗೆ ಹೋಗೋದಕ್ಕೂ ಹತ್ರ ಆಗುತ್ತೆ, ಏನಾದ್ರೂ ಅನುಕೂಲ ಆಗ್ಬೇಕಂದ್ರೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ, ಅದು ನಾವು ಈಗ ಸದ್ಯ ಪ್ಲಸ್ ಅಂತ ನೋಡ್ಕೊಬೇಕಲ್ವಾ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅಲ್ಲಿ ಪಾಪ ಯಾಕೆ ನಾವೇ ಹಳ್ಳಿಯವರೇನೆ ಇದ್ರಲ್ಲಿ ಹೋಗ್ಬಾರ್ದು, ಫ್ಲೈಟಲ್ಲಿ ಹೋಗ್ಬಾರ್ದು ಅಂತ ರೂಲ್ಸ್ ಇದೆ? ನಾವು ಫ್ಲೈಟಲ್ಲಿ ಹೋಗ್ತೀವಿ, ಮಾಡ್ಬೋದು. ಎಲ್ಲ ಬೆಂಗಳೂರಿಗೂ ಹತ್ರ ಇದೆ, ದೇವನಹಳ್ಳಿ ಹಂಗೆ, ದೇವನಹಳ್ಳಿ ರೀತಿ ತುಂಬ ಅನುಕೂಲ ಆಗುತ್ತೆ. ಈ ಕಡೆ ಉದಿಪಳ್ಳಿ ಗಂಟೆ ಮೆಟ್ರೋ ಇರೋದ್ರಿಂದ ಯಾವುದೇ ರೀತಿ ಇದಿರಲ್ಲ. ನಮ್ಮ ಸುತ್ತ ಮೆಟ್ರೋ ಕನೆಕ್ಟಿವಿಟಿನು ಸಿಗುತ್ತೆ ಈ ಕಡೆ. ಈಗೂ ಡೆವಲಪ್ ಆಗಿದೆ, ಇನ್ನೂ ಡೆವಲಪ್ ಆಗುತ್ತೆ. ನಾವು ಅವಾಗಿಲ್ಲ
ಆರ್ಥಿಕ ಪರಿಸ್ಥಿತಿ ನಿಭಾಯಿಸ್ತದೆ. ಆಯ್ತಲ್ಲ ಇಲ್ಲಿ ಮಾಡ್ರೆ ಚೆನ್ನಾಗಿದಲ್ವಾ? ರಾಮನಹಳ್ಳಿಯಿಂದ ದೇವನಹಳ್ಳಿಗೆ ಹೋಗ್ಬೇಕಲ್ಲ, ಟ್ರಾಫಿಕ್ ಅದು ಲೇಟ್ ಆಗ್ರೆ ಇಲ್ಲಿ ಇದ್ರೆ ಚೆನ್ನಾಗಿಲ್ವಾ ಬರಕ್ಕೆ? ಸರ್ ಇಲ್ಲಿ ಇಂಟರ್ನ್ಯಾಷನಲ್ ಮಾಡ್ರೇನ ಆಯ್ತದಲ್ಲ, ನಂಗೆ ಜಾಬ್ ಸಿಗುತ್ತೆ, ಎಲ್ಲ ಕಾಲೇಜ್ ಹುಡುಗರು ಗ್ಯಾಪ್ ಕಾಲೇಜ್ ಎಲ್ಲ ಸಿಗುತ್ತಲ್ಲ ಸರ್. ಒಳ್ಳೇದು ಕೆಟ್ಟದ್ದು ದೊಡ್ಡವ್ರು ಅವ್ರಿಗೆ ಗೊತ್ತು, ನಾವ್ ಏನ್ ಓದಿದವಪ್ಪ. ನಿಮ್ಗೆಲ್ಲ ವಿಮಾನದಲ್ಲಿ ಹೋಗಿದೀರಾ? ಹೋಗಿಲ್ಲ. ಹೋಗ್ಬೇಕು ಅಂತಿಲ್ವ ಆಸೆ? ಯಾವ ವಿಮಾನನು ಬೇಡ, ನಾವ್ ಖಾಲಿ ಮನ್ಸು ಕಣಪ್ಪ, ಮನ್ಲಿರುವ ಜ್ಞಾನ ನಮ್ಗ ಅದೆಲ್ಲ ಏನ್ಕೆ? ನೀವ್ ನೋಡಿಲ್ಲ ಬಟ್ ನಿಮ್ ಮಕ್ಳು ಮೊಮ್ಮಕ್ಳು ಕಾಲೇಜಲ್ಲ ಎಲ್ಲ ವಿಮಾನದಲ್ಲಿ ಹೋಗೋದು, ಏರ್ಪೋರ್ಟ್ ಎಲ್ಲ ಬೇಕಲ್ವಾ? ಹ್ಮ್, ಒಳ್ಳೇದ ಬಂದ್ರೆ ಏನೋ ಬರ್ಲಿ ಬಪ್ಪ, ಬರ್ಕಲ್ಕೆ ಆರು ಹಳ್ಳಿ ಜನ ಆರ್ಬೇಕು ಅಂತ ಹೇಳ್ತಾರೆ, ಓಕೆ ಒಪ್ಕೊಳ್ಳೋಣ. ಆರ್ಸೋಂತ ವ್ಯಕ್ತಿಗಳು ಯಾರವ್ರೆ? ಎಚ್ ಡಿ ಕುಮಾರಸ್ವಾಮಿ ಅವ್ರೆ, ಅವ್ರದವ್ರು ನೋಡ್ಕೊಳ್ಳೋದೇ ಆಯ್ತದೆ. ಬಿಡ್ದಿ ತಾವು ಏರ್ಪೋರ್ಟ್ ಆಗಿದ್ದ ಏರ್ಪೋರ್ಟ್ ನ ನನ್ ಜಮೀನು ಹೋಯ್ತದೆ ಅಂತ ತಗೊಂಡೋಗಿ ದೇವನಹಳ್ಳಿಗೆ ಹಾಕ್ತಾ. ಅವನು ಒಬ್ಬ ಮನ್ಸಾನೆ ಕುಮಾರಣ್ಣ. ಹೌದಾ? ರೈತರು ಬದುಕೋಯ್ತಾರೆ ಅಂತ ತಗೊಂಡೋಗ್ಬಿಟ್ಟು ನನ್ ಜಮೀನು ಹೋಯ್ತದೆ ಅನ್ಬಿಟ್ಟು ತಗೊಂಡೋಗಿ ಏರ್ಪೋರ್ಟ್ ತಗೊಂಡೋಗಿ ದೇವನಹಳ್ಳಿ ಏರ್ಪೋರ್ಟ್ಗೆ ಹಾಕ್ತಾ, ಹೊಸ ಏರ್ಪೋರ್ಟ್ ಏನು? ಅದೇ ಅವನ ಹೆಣ್ಣು ಮಕ್ಕಳು, ಅವ್ರ ಅಣ್ಣಂದಿರು ಅವರು ಬದುಕೋಬೇಕು ಅಷ್ಟೇ. ಬಡವ್ರ ಗುರು ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಕು, ಅವ್ನ ಚೆನ್ನಾಗಿ ಬದುಕಬೇಕು, ಅಷ್ಟಿದ್ರೆ ಅವನ ಜೀವನ. ಅಕಸ್ಮಾತ್ ಏನೋ 3,000 ಎಕರೆ ಇಲ್ಲಿ ಸೋಮನಹಳ್ಳಿಲಿ ಸ್ಯಾಂಕ್ಷನ್ ಆಗ್ತು ಅಂದರೆ ಜಮೀನುಗಳು ರೈಟು ಜಾಸ್ತಿ ಆಗುತ್ತೆ. ಈಗಿರೋ ರೈಟ್ಗಿಂತ ಒಂದಿಷ್ಟು 3 ಜಾಸ್ತಿ ಆಗುತ್ತೆ. ಹೋಗ್ತಾ ಹೋಗ್ತಾ ಈಗಿನ ಆಮೇಲೆ ಕಡಿಮೆ ಏನಾಗುತ್ತೆ ಅಂದರೆ ರೈತರು ಬೆಳೆ ಬೆಳೆಯೋದು ಕಮ್ಮಿ ಆಗುತ್ತೆ. ಪ್ಲಸ್ ಪಾಯಿಂಟು ಈಗ ಎಲ್ಲೋದ್ರೂ ರೈತರುಗಳು ಬೆಳೆ ಬೆಳೆಯೋ ಜಾಗಗಳು ಹಸಿರು ಇದ್ರೇ ನಮ್ಮ ನೆಕ್ಸ್ಟು ಉಸಿರು, ಆ ಪ್ಲಸ್ ಪಾಯಿಂಟ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಜನ್ರೇಷನಲ್ಲಿ ರೈತರು ಅನ್ನೋದನ್ನ ಕಮ್ಮಿ ಆಗ್ತಾ ಎಲ್ಲೋದ್ರೂ ಏರ್ಪೋರ್ಟು ರೋಡು ಅಂಥದ್ದೇ ಮುಂದಾಳತ್ವ ನಾವು ಕೊಡ್ತಾ ಹೋದರೆ ರೈತರಿಗೆ ಜಾಗ ಇರಲ್ಲ. ರೈತರುಗಳ ಕೈಗೆ ದುಡ್ಡು ಕೊಟ್ಟರೆ ಯಾರೂ ಬೆಳೆ ಬೆಳೆಯಲ್ಲ. ಬೆಳೆ ಬೆಳೆಯಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಬೆಳೆ ಬೆಳೆದಿರ ಅವ್ರ ಪಾಡವರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ರಿಯಲ್ ಎಸ್ಟೇಟು, ಈಗ ರೈತರುಗಳೆಲ್ಲ ರಿಯಲ್ ಎಸ್ಟೇಟ್ ಮಾಡೋದು ಬೀಳ್ತಾರೆ. ಈಗ ನೆಕ್ಸ್ಟು ಏರ್ಪೋರ್ಟ್ಗೆ ಆಗ್ತದೆ ಅಂದರೆ ರೈತರು ಕೆಲಸ ಮಾಡ್ತಿರೋರೆಲ್ಲ ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಬಿದ್ದೇ ಬೀಳ್ತಾರೆ. ಅದು ಕಲಿತಾ ಕಲಿತಾ ಅದು ನೆಕ್ಸ್ಟು ಕಲಿಯುಗದಲ್ಲಿ ಒಂದು ಪಾಠ ಕಲ್ತಂಗೆ. ಅದು ರೈತರು ಯಾರು ರೈತರುಗಳಂತೂ ಇರಲ್ಲ, ಆಲ್ಮೋಸ್ಟ್ ಇದ್ದರೆ 10% ಇರ್ತಾರೆ. ಜಾಗ ಕೊಡದೆ ಹೋದವರು ರೈತರಾಗಿರ್ತಾರೆ, ಜಾಗ ಕೊಟ್ಟವರೆಲ್ಲರೂ ಇನ್ವೆಸ್ಟ್ಮೆಂಟರ್ ಆಗ್ತಾರೆ. ನೆಲಮಂಗಲದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಆಗೋದಕ್ಕೆ ಎಲ್ಲ ರೀತಿಯ ಒಂದು ಸೂಕ್ತ ಮೂಲಭೂತ ಸೌಕರ್ಯಗಳು ಇಲ್ಲಿ ಸಿಗುತ್ತೆ ಅನ್ನುವಂಥದ್ದಿದೆ. ಹಾಗಾದ್ರೆ ನೆಲಮಂಗಲದಲ್ಲಿ ಏರ್ಪೋರ್ಟ್ ಆಗುತ್ತಾ? ಇಲ್ಲಿನ ಜನ ಅಂದ್ರೆ ಏರ್ಪೋರ್ಟ್ ಮಾಡೋದಕ್ಕೆ ಒಂದು 15 ಮಾನದಂಡಗಳಿದೆ. ಆ ಮಾನದಂಡಗಳನ್ನ ತಾಂತ್ರಿಕ ಏನು ಸಮಿತಿ ನೋಡುತ್ತೆ, ಅದಾದ ನಂತರ ಏರ್ಪೋರ್ಟ್ ಆಗುತ್ತೆ. ಯಾಕೆಂದ್ರೆ ಬೆಂಗಳೂರಿನ ಫುಲ್ ಕೆಪಾಸಿಟಿಯಲ್ಲಿ ಬೆಂಗಳೂರಿನ ಏರ್ಪೋರ್ಟ್ 1 ಟರ್ಮಿನಲ್ 2 ನಡೀತಾ ಇರೋದ್ರಿಂದ ದೆಹಲಿ ಹಾಗೆ ಮುಂಬೈ ರೀತಿಯಲ್ಲೇ ಏರ್ಪೋರ್ಟ್ಗೆ ಒಂದು ಸಪೋರ್ಟ್ ಬೇಕು, ಮತ್ತೊಂದು ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಬೇಕು. ತುಂಬಾ ವೇಗವಾಗಿ ಬೆಂಗಳೂರು ಬೆಳೀತಾ ಇರೋದ್ರಿಂದ ಹಾಗಾಗಿ ಅದಕ್ಕೆ ಸೂಕ್ತವಾದ ಸ್ಥಳ ನೆಲಮಂಗಲ, ದಾಬಸ್ಪೇಟೆ, ಕುಣಿಗಲ್ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಇಲ್ಲಿನ ಜನ ಏನ್ ಹೇಳ್ತಾರೆ, ಇಲ್ಲಿ ಏರ್ಪೋರ್ಟ್ ಆದ್ರೆ ಅವ್ರಿಗೇನ್ ಲಾಭ, ಅವ್ರಿಗೇನ್ ನಷ್ಟ, ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ನೆಲಮಂಗಲದಲ್ಲಿ ಏರ್ಪೋರ್ಟ್ ಆದ್ರೆ ಸೊ ಎಷ್ಟು ಮಟ್ಟಿಗೆ ಇಲ್ಲಿ ಜನರಿಗೆ ಉಪಯೋಗ? ಜನರಿಗೆ ಉಪಯೋಗ ಅನ್ನೋದಕ್ಕಿಂತ ಬಟ್ ರಿಸ್ಕ್ ತಪ್ಪುತ್ತೆ ಈ ಕಡೆಯಿಂದ ಆ ಕಡೆಗೆ. ಹೆಂಗೇನ್ರಿ, ಸೆಂಟ್ರಲ್ಲಿ ಒಂಥರ ಜ್ವಾಲಾಮುಖಿ ಬೆಂಗಳೂರು ಸಿಟಿ ಅಂದರೆ ಹಂಗೆ ಟ್ರಾಫಿಕ್ ವಿಚಾರದಲ್ಲಿ. ಈ ಕಡೆ ನಾವಿದ್ದೀವಿ, ಆ ಕಡೆ ಏರ್ಪೋರ್ಟ್ ಐತೆ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ರಿಸ್ಕೇ, ಸ್ವಲ್ಪ ಒಂಥರ ಏನೋ ಒಂದು ಸಾಗರ ದಾಟೋದಂಗೆ. ಬಟ್ ಈ ಕಡೆ ಅಂದರೆ ಆದಷ್ಟು ಈ ನಾರ್ತ್ ಡಿಸ್ಟಿಕ್ ಅವಲ್ಲ, ಅವ್ರಿಗೂ ಅಷ್ಟೇ ತುಂಬಾ ಇದಾಗುತ್ತೆ. ಉತ್ತರ ಕರ್ನಾಟಕದವ್ರು ಅಷ್ಟೇ ಪಾಪ, ಪಟ್ಟಣದ ಬಂದು ರೀಚ್ ಆಗ್ಬೋದು ಸಡನ್ ಆಗಿ ಏರ್ಪೋರ್ಟ್ಗೆ. ಸರ್ ಇಲ್ಲಿ ನೆಲಮಂಗಲಕ್ಕೆ ಆದ್ರೆ ತುಂಬಾ ಒಳ್ಳೆಯದು, ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಟ್ರಾಫಿಕ್ ಮಧ್ಯೆ ನಮ್ಮ ನೆಲಮಂಗಲದಲ್ಲಿ ಆಗ್ತದೆ ಅಂದ್ರೆ ನಮಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು. ಇದ್ರಲ್ಲಿ ಯಾಕಪ್ಪ ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಸರಿ ಸುಮಾರು ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಟ್ರಾಫಿಕ್ ಅಲ್ಲಿ ಒದಾಡ್ಕೊಂಡು ಹೋಗಿ ರೀಚ್, ಕೆಲವೊಬ್ರು ಎಷ್ಟೋ ಜನ ಹೋಗ್ಬಿಟ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕೊಂಡು ಫ್ಲೈಟ್ ಮಿಸ್ ಮಾಡ್ಕೊಂಡು ಅವ್ರೆ. ಇವಾಗ ನಮ್ಮ ಇದು ನೆಲಮಂಗಲದಲ್ಲಿ ಆಗ್ತಿದೆ ಅಂದ್ರೆ ಎಲ್ರು ಖುಷಿ ಪಡೋದಂತ ತುಂಬಾ ಧನ್ಯವಾದ ಹೇಳ್ತೀರ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ, ನಮ್ಮ ನೆಲಮಂಗಲದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಅನ್ನೋದಕ್ಕೆ ಪ್ರತಿಯೊಬ್ಬರು ವ್ಯಕ್ತಿಗೂ ಮಾತ್ರ ಖುಷಿನೇ, ಎಲ್ರಿಗೂ ಖುಷಿನೇ ಇದೆ. ಆಗ್ಲಿ ಒಳ್ಳೇದು ನೆಲಮಂಗಲಕ್ಕೆ, ಅದು ಒಳ್ಳೇದೈತ. ನಮಗೆ ನಮಗಿಲ್ಲಾಂದ್ರೂ ಬೇರೆಯವ್ರಿಗಾರು ಬೇಕಾಗುತ್ತೆ, ಅನುಕೂಲ ಆಗುತ್ತೆ. ನೋಡ್ಬೋದು, ಹೇಳಕ್ ಆಗಲ್ಲ. ಇವತ್ತು ಹಿಂಗೆ ಇರ್ತೀವಿ, ನಾಳೆ ಹಿಂಗಾಗಿರ್ತೀವಿ ಅಂತ
ಸರ್ ಒಳ್ಳೇದೆ, ಜನಗಳು ಒಳ್ಳೇದಾಗ್ತದೆ, ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ದಾಸಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ, ಅದೇ ಥರ ಏರ್ಪೋರ್ಟ್ ಬಂದ್ರೆ ನಮಗೂ ಈ ದೇವನಹಳ್ಳಿಯಲ್ಲೇ ಹೋಗ್ಬೇಕು, ಲೋಕಲಾಗೆಲ್ಲ ಈಸಿ ಆಗ್ತದೆ, ತುಮಕೂರಿದೆಲ್ಲ ಹತ್ರ ಇರೋದ್ರಿಂದ ಚೆನ್ನಾಗ್ತದೆ, ಒಳ್ಳೇದೇ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಅಲ್ಲಿಂದ ಒಂದು 30-40 ಕಿಲೋಮೀಟರ್ ಹೋಗೋದು ದಾಸಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಮ್ಮ ಏರಿಯಾಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಬಟ್ ಆಗೋದಿದೆ ಮತ್ತೆ ಕಮರ್ಷಿಯಲ್ ಆಗಲಕ್ಕೆ ನೋಡಿದ್ರೆ ಎಲ್ಲ ಏರಿಯಾನೂ ಇಂಪ್ರೂವ್ ಆಗುತ್ತೆ. ಸೊ ಅದರ್ವೈಸ್ ಇಸ್ ಗುಡ್, ಏನು ತೊಂದರೆ ಏನಿಲ್ಲ, ಆಗೋದು ಒಳ್ಳೇದೇ. ಹಾಗೆ ನೋಡಿದರೆ ಈ ಕನಕಪುರ ಬಿಡದಿ ಹಾರೋಹಳ್ಳಿ ಸೋಮನಹಳ್ಳಿ ಭಾಗಕ್ಕಿಂತ ನೆಲಮಂಗಲ ತುಂಬ ಒಳ್ಳೇದು ಅಂತ ಅನಿಸಿದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲ ಇಲ್ಲಿ ಆಗ್ಲಿ ಒಳ್ಳೇದು ಅಂತಾರೆ, ಅಲ್ಲಾದ್ರೆ ಸ್ವಲ್ಪ ಕೃಷಿ ಭೂಮಿ ಹಾಳಾಗುತ್ತೆ ಅಂತಾರೆ. ಮತ್ತೆ ಇಲ್ಲಿ ಒಂದು ಇನ್ನೊಂದೇನು ಅಂದ್ರೆ ಉತ್ತರ ಕರ್ನಾಟಕದಿಂದ ಕನೆಕ್ಟಿವಿಟಿ ಸಿಗುತ್ತೆ, ಅಲ್ಲಿಂದ ಬರೋರೆಲ್ಲರಿಗೂ ಕೂಡ ಇದು ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆದ್ರೆ ಇಲ್ಲಿ ಬಂದು ದೇವನಹಳ್ಳಿ ಹೋಗೋದಕ್ಕಿಂತ ಸೀದಾ ಈ ಹಿರಿಯೂರು ಚಿತ್ರದುರ್ಗ ಶಿರಾ ದಾಟ್ಕೊಂಡ್ರೆ ತುಮಕೂರು ಭಾಗದಲ್ಲೇ ಸಿಕ್ಬಿಟ್ರೆ ತುಂಬಾ ಒಳ್ಳೇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಬಿಸ್ನೆಸ್ ಅನ್ನ ದೊಡ್ಡ ಹುಬ್ಳಿ ಭಾಗದಿಂದ ಕೂಡ ಪುಷ್ ಮಾಡ್ಬೋದು ಇಲ್ಲಿಗೆ. ಸೊ ಹಾಗಾಗಿ ಈ ನೆಲಮಂಗಲ ಸೂಕ್ತ ಅಂತ ಇಲ್ಲಿನ ಜನ ಹೇಳ್ತಾರೆ. ಮತ್ತಷ್ಟು ಕುಣಿಗಲ್ ಹಾಗೆ ಬೇರೆ ಬೇರೆ ಕಡೆ ಹೋಗೋಣ. ಅಲ್ಲ, ಅದಕ್ಕೆ ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಬೇಕು. ಯಾಕೆಂದ್ರೆ ಎಲ್ಲಿ ಅದು ಒಂದು ಏರ್ ಸೇಫ್ಟಿ ಎಲ್ಲಿರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ. ಎರಡನೇದು ಎಲ್ಲಿ ಕಡಿಮೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇರುತ್ತೆ ಅದನ್ನ ತಗೋಬೇಕು. ಈಗ ಕೆಲವು ಕಡೆ ಈಗ ತುಂಬ ಕೃಷಿ ಜಮೀನು ಆದಷ್ಟು ಕಡಿಮೆ ಸ್ವಾಧೀನ ಆಗಬೇಕು ಕೃಷಿ ಜಮೀನು. ಸೊ ಎಲ್ಲಿ ಈಗ ಕೃಷಿ ಜಮೀನು ಇರಲ್ಲ, ಈ ಜಾಸ್ತಿ ಗೋಮಾಳ ಟೈಪ್ ಎಲ್ಲಿರುತ್ತೆ ಆ ಥರ ಏರಿಯಾಗೆ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಕೃಷಿ ಜಮೀನು ಕಡಿಮೆ ಆಗ್ತಾಯಿದೆ, ಶ್ರಿಂಕ್ ಆಗ್ತಾಯಿದೆ. ಸೊ ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ. ಏನೋ ಒಂದು ಆಯಿತು ಅಕ್ವಿಜಿಷನ್ ಟೈಮಲ್ಲಿ ಭೂಸ್ವಾಧೀನ ಟೈಮಲ್ಲಿ ಸ್ವಲ್ಪ ದುಡ್ಡು ಕೊಡ್ಬೋದು, ಅದು ಬರೀ ಒಂದು ಪೀಳಿಗೆಗಾಗುತ್ತೆ, ನೆಕ್ಸ್ಟ್ ಜನ್ರೇಷನ್ಗೆ ಲ್ಯಾಂಡೇ ಬೇಕಾಗುತ್ತೆ. ಸೊ ಅದರಿಂದ ಮೂರ್ನಾಲ್ಕು ಕಡೆ ನೋಡ್ತಾ ಇದ್ದಾರೆ. ಟೆಕ್ನಿಕಲ್ ಇನ್ನು ಫೀಸಿಬಿಲಿಟಿ ಸ್ಟಡಿ ಮಾಡ್ಬೇಕು ಅದಕ್ಕೆ ನೋಡೋಣ. ಇದು ರಿಯಲ್ ಎಸ್ಟೇಟ್ಗಿಂತ ಫೀಸಿಬಿಲಿಟಿ ಅದು ಅನುಕೂಲತೆ ನೋಡಬೇಕಾಗುತ್ತೆ, ಅನುಕೂಲತೆ ನೋಡಬೇಕಾಗುತ್ತೆ. ಈಗ ಏನೇ ಆಗಲಿ ಒಟ್ಟಿನಲ್ಲಿ ಕೃಷಿ ಜಮೀನು ಎಲ್ಲಿ ಜಾಸ್ತಿ, ಕೃಷಿ ಜಮೀನು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಬರಬಾರ್ದು. ಕೃಷಿ ಭೂಮಿ ಕೊಡಬೇಕಾಗಿರುತ್ತೆ, ಬಟ್ ಬೇರೆಲ್ಲ ಬಟ್ ಎಂತ ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಚೆನ್ನಾಗುತ್ತೆ. ಬೆಂಗಳೂರು ಹೆಂಗ್ ಬೆಳೆದಿದೆ ಬೇರೆ ಕಡೆ ನೋಡಿ, ಎಲ್ಲ ಹೆಂಗ್ ಬೆಳೆದಿದೆ, ಬೆಳೆದಿಲ್ವಾ? ಅದೇ ತರ ಇಲ್ಲೂ ಬೆಳೆಯುತ್ತೆ. ಜನಗಳು ಏನ್ಕೋತಾರೆ ಮಾಡ್ಬಾರ್ದು ಅನ್ಕೋ, ಹಬ್ಬ ಒಂಥರ ನಮ್ಗೆ ಮಾಡ್ಬಾರ್ದು ಅಂತ, ಬಟ್ ಬಂದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ನಮ್ ಕಡೆ ಜನ ಬೇಡ ಅಂತವ್ರು ಸರ್, ಅದೇ ನೀವು ಹೇಳಿದ್ರಲ್ಲ ಭೂಮಿ ಅಂತ, ಭೂಮಿ ಕೊಡಕ್ ಯಾರು ಒಪ್ಕೊಳ್ಳಲ್ಲ ನಮ್ ಕಡೆ ಜನ. ಖುಷಿ ಇದ್ದೇವೆ, ಖುಷಿ ಇದ್ರೆ ಅದು ಬೇಡ ಅಲ್ಲ. ಇನ್ನೆಷ್ಟು ದೂರ ಬೆಂಗಳೂರು, 80 ಕಿಲೋಮೀಟರ್ ಹೋಗ್ತೀವಿ ಬರ್ತೀವಿ. ಒಳ್ಳೇದಾಯ್ತು ಬಿಡಿ ಸರ್, ಏರ್ಪೋರ್ಟ್ ಬಂದ್ರೆ ಒಳ್ಳೇದಾಗಲ್ವಾ? ಕೃಷಿ ಭೂಮಿ ಹಾಳಾದ್ರೂ ಒಂದು 120 ಎಕರೆ ಏರ್ಪೋರ್ಟ್ ಐತಲ್ಲ ಇಲ್ಲಿ, ಇದು ಗೌರ್ಮೆಂಟ್ ಲ್ಯಾಂಡ್ ಐತಲ್ಲ ಇಲ್ಲೇ ಏರಿರ್ತಾವ. 120 ಎಕರೆ 130 ಎಕರೆ ಇದು ಗೌರ್ಮೆಂಟ್ ಲ್ಯಾಂಡ್ ಐತೆ, ಜಾಬ್ಗಳು ಸಿಗ್ತವೆ, ಉಪಯೋಗ ಆಯ್ತದಪ್ಪ, ಮಾಡಿದ್ರೆ ಒಳ್ಳೇದು ಅನಿಸ್ತಪ್ಪ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೋ ಬೇಕು, ಬೆಂಗಳೂರು ಪಕ್ಕದಲ್ಲೇ ಇನ್ನೊಂದು ಇರಬೇಕು, ಒಂದಷ್ಟು ಜನರಿಗೆ ಕೃಷಿ ಭೂಮಿ ಹಾಳಾಗಬಾರ್ದು, ಕೃಷಿಯಲ್ಲೇ ಖುಷಿ ಇದೆ ಅಂತ ಹೇಳ್ತಾರೆ ಈ ಕುಣಿಗಲ್ ಭಾಗದ ಜನ, ಸೋಮನಹಳ್ಳಿ ಹಾರೋಹಳ್ಳಿ ಭಾಗದ ಜನ. ಕೃಷಿ ಇರಲಿ, ಯಾಕೆಂದ್ರೆ ಮೇಲ್ ಹಾರೋದ್ರಲ್ಲೂ ಖುಷಿ ಇದೆ, ಏರ್ಪೋರ್ಟ್ ಬಂದ್ರೆ ಚೆನ್ನಾಗಿರುತ್ತೆ, ಆದ್ರೆ ನಮ್ ಭೂಮಿ ನಮಗ್ ಬೇಕು ಅಂತಾರೆ. ಮತ್ತೊಂದಷ್ಟು ಜನ ಏ ಜಾಬ್ ಸಿಗುತ್ತೆ, ಇಂಪ್ರೂವ್ ಆಗುತ್ತೆ, ಬೆಂಗಳೂರು ತರ ಆಗ್ಬೇಕು ನಮ್ಮೂರು ಅಂತಾರೆ. ಇದೆರಡರ ನಡುವೆ ಏನು ಕೇಂದ್ರ ಸರ್ಕಾರ ಇದನ್ನ ನಿರ್ಧಾರ ಮಾಡುತ್ತೆ, ಹಾಗೇನೆ ಏನ್ ಸೇಫ್ಟಿ ಇದೆ ಏರ್ ಸೇಫ್ಟಿ ನೋಡ್ಕೊಂಡು ಅದೆಲ್ಲ ನಿರ್ಧಾರ ಮಾಡುತ್ತೆ ಸರ್ಕಾರ. ಹಾಗೇನೆ ಅದಕ್ಕೆ ಒಂದು ಸಂಸ್ಥೆನೇ ಇದೆ, ಇದೆಲ್ಲದೂ ಕೂಡ ಟೆಕ್ನಿಕಲಿ ಒಂದು 15 ತಾಂತ್ರಿಕ ವಿಷಯಗಳನ್ನ ಅದು ಏನು ಕ್ರಾಸ್ ಮಾಡಿದ್ರೆ ಮಾತ್ರ, ಅದಕ್ಕೊಂದು ಸೇಫ್ಟಿ ಇದ್ರೆ ಮಾತ್ರ ಆ ಜಾಗವನ್ನು ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಸುಲಭ ಅಲ್ಲ, ಬಟ್ ಜನರ ಆಶಯಗಳು ಪರನೂ ಇದೆ, ವಿರೋಧನೂ ಇದೆ. ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆಯ ಏನು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬರುತ್ತೆ ಭೂಮಿಗೆ ಅಂತ ಕೆಲವರು ಅಂದರೆ ಕೃಷಿಯಲ್ಲೇ ಖುಷಿ ಇದೆ, ಹಾಗಾಗಿ ಇದ್ಯಾವುದು ಬೇಕಾಗಿಲ್ಲ ಅಂತ ಅನ್ನೋರು ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ ಬೇಕು, ಆದರೆ ಕೃಷಿ ಭೂಮಿ ಹಾಳಾಗಬಾರ್ದು ಅನ್ನೋದೇ ಜನರ ನಿರೀಕ್ಷೆ. ಯಾಕೆಂದರೆ ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಅದನ್ನೇ ಹೇಳಿದರು, ಕೃಷಿ ಭೂಮಿ ಎಲ್ಲಿ ಕಡಿಮೆ ಹಾಳಾಗುತ್ತೋ ಅಂಥ ಜಾಗದಲ್ಲಿ ಮಾಡಿ, ಕೃಷಿ ಭೂಮಿ ಜಾಸ್ತಿ ಹಾಳಾಗಬಾರ್ದು, ಕೃಷಿ ಭೂಮಿ ಉಳಿಬೇಕು ಅನ್ನೋಂಥದ್ದು ಎಲ್ಲರ ಕಳಕಳಿ ಕೂಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ, ಒನ್ ಇಂಡಿಯಾ ಕನ್ನಡಕ್ಕಾಗಿ ಕುಣಿಗಲ್ನಿಂದ.